ಇದು ಡಾರ್ವಿನ್ನನ ವಿಕಾಸದ ಸಿದ್ಧಾಂತಕ್ಕೆ ಪೂರ್ತಿ ಸರಿಸಮನಾಗಿದೆ. ಇದು 15,000 ವರ್ಷಗಳ ಹಿಂದೆ. ವಿಕಾಸಾತ್ಮಕ ನೆನಪು ನಿರ್ಧರಿಸುತ್ತೆ ನೀವು ಮಾನವ ರೂಪವನ್ನೇ ತಗೋತೀರಿ ಅಂತ. ಅವನು ತನ್ನ ವಿಕಾಸಾತ್ಮಕ ನೆನಪನ್ನು ನೋಡಿ ಮೊದಲು ನಾವು ಮೀನಾಗಿದ್ವಿ ಅಂದ. ಇದನ್ನು ಹೇಳಿದ ಸೌರವ್ಯೂಹದಲ್ಲಿ ಮಹತ್ತಾದ ಬದಲಾವಣೆ ಆದ ಹೊರತು ಇನ್ನು ಮುಂದೆ ನಿಮಗೆ ಭೌತಿಕ ವಿಕಾಸ ಸಾಧ್ಯವಿಲ್ಲ. ಚಾರ್ಲ್ಸ್ ಡಾರ್ವಿನ್ 150 ವರ್ಷಗಳ ಹಿಂದೆ, ಅವನಿಗೆ 52 ವರ್ಷವಾಗಿದ್ದಾಗ ತನ್ನ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದ. 15,000 ವರ್ಷಗಳ ಹಿಂದೆ ಆದಿಯೋಗಿ ಹೇಳಿದ್ದ. ಇದನ್ನ ಗಮನ ಇಟ್ಟು ನೋಡಿ. ನಿಮಗೆ ಡಾರ್ವಿನ್ನನ ವಿಕಾಸ ಸಿದ್ಧಾಂತದ ಬಗ್ಗೆ ಗೊತ್ತು ತಾನೆ? ಅಲ್ಲ, ನೀವು ಕೋತಿ ಆಗಿದ್ರಿ ಅನ್ನೋ ವಿಷಯ ಮಾತ್ರ ಅಲ್ಲ, ಸ್ವಲ್ಪ ಜಾಸ್ತಿ ಗೊತ್ತು ತಾನೆ? ಅದೊಂದು ಗೊತ್ತಿದ್ರೆ ಒಳ್ಳೇದೇ. ಆದರೆ ಆದಿಯೋಗಿ ಹೇಳಿದ, ಭೂಮಿ ಮೇಲಿನ ಮೊಟ್ಟ ಮೊದಲ ಜೀವ ಪ್ರಭೇದ ನೀರಿನಲ್ಲಿತ್ತು ಅಂತ. ಇದನ್ನು ನೀವು ಹಲವಾರು ರೀತಿಗಳಲ್ಲಿ ಕೇಳಿದ್ದೀರಿ. ನಮ್ಮಲ್ಲಿ 9 ಅವತಾರಗಳಿವೆ ಅಂತಂದ್ರು ಅಲ್ವಾ? ಅವು ಯಾವ್ಯಾವು ಅಂತ ಹೇಳ್ತೀರಾ? ಮತ್ಸ್ಯಾವತಾರ್, ಡೋಂಟ್ ಜಂಪ್, ಕೂರ್ಮ ಅವತಾರ್, ವರಹ, ನೋ ನೋ ನೋ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, 9. ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಈ ಹೆಸರುಗಳನ್ನು ವ್ಯಕ್ತಿಗಳಾಗಿ ನೋಡುತ್ತಿದ್ದಾರೆ, ಅವನ್ನ ಗುಣಗಳಾಗಿ ನೋಡಿ. ಮೊದಲ ಜೀವರೂಪ ಮೀನು, ಡಾರ್ವಿನ್ ಕೂಡ ಒಪ್ಪುತ್ತಾನೆ, ಅದು ನೀರಿನಲ್ಲಿತ್ತು. ಜೀವದ ಎರಡನೇ ಹೆಜ್ಜೆ ಉಭಯವಾಸಿ ಜೀವಿಗಳು, ಕೂರ್ಮಾವತಾರ, ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಭೂಮಿ ಮೇಲೆ ಓಡಾಟ. ನಂತರ ಅನೇಕ ಜೀವರೂಪಗಳು, ಆದರೆ ನಂತರದ ಮಹತ್ವದ ಜೀವರೂಪ ಸಸ್ತನಿಗಳು. ಸಸ್ತನಿಗಳಲ್ಲಿ ಮೊದಲನೆಯದ್ದು ಹಂದಿ. ಇದನ್ನು ಇವತ್ತು ನೀವು ನೋಡಬಹುದು. ರಾಜಸ್ಥಾನದಲ್ಲಿ ಕಾಡು ಹಂದಿ ಇದೆಯಾ? ಕಾಡು ಹಂದಿ ಬೇರೆಲ್ಲ ಪ್ರಾಣಿಗಳಿಗಿಂತಲೂ ಅತ್ಯಂತ ಹೆಚ್ಚು ದೈಹಿಕವಾದದ್ದು. ಅಂದರೆ ಅದು ತನ್ನ ದೇಹದಲ್ಲಿ ಬಲವಾಗಿ ಬೇರೂರಿದೆ. ಜನರು ಕೆಲವೊಮ್ಮೆ ಕಾಡು ಹಂದಿ ಬೇಟೆಯಾಡೋಕೆ ಹೋಗ್ತಾರೆ, ಅದನ್ನು ಸುಲಭವಾಗಿ ಕೊಲ್ಲಕ್ಕಾಗಲ್ಲ. ನಮ್ಮ ಆಶ್ರಮ ಕಾಡಿನ ಪಕ್ಕದಲ್ಲೇ ಇದೆ. ಅಲ್ಲಿ ಆದಿವಾಸಿ ಹಳ್ಳಿಗಳಿವೆ. ಅಲ್ಲಿ ಶಾಲೆಗೆ ಹೋಗುವ 10-12 ವಯಸ್ಸಿನ ಹುಡುಗರಿದ್ದಾರೆ. ದಾರಿನಲ್ಲಿ ಅವರು ಜಿಂಕೆಯನ್ನು ನೋಡಿದರೆ ಹಾಗೆ ಯಾವುದಾದ್ರೂ ಒಂದು ಕೋಲು ತಗೊಂಡು ಜಿಂಕೆಯನ್ನು ಹೊಡೆದು ಕೊಲ್ತಾರೆ. ಶಾಲೆ ಹುಡುಗರು ಬರೀ ಕೋಲಿಂದ. ಬೇರೆ ಸಸ್ತನಿಗಳು ಹಾಗೆ ಇರೋದು. ನೀವು ಕೂಡ ತಲೆ ಮೇಲೆ ಒಂದು ಹೊಡೆದ್ರೆ ಸತ್ತು ಬೀಳ್ತೀರಿ. ಆದರೆ ಕಾಡು ಹಂದಿ ಹೀಗಿಲ್ಲ. ಅದು ಸುಲಭವಾಗಿ ಸಾಯಲ್ಲ. ಅದು ತನ್ನ ದೇಹದಲ್ಲಿ ಬಲವಾಗಿ ಬೇರೂರಿದೆ. ಇವತ್ತೂ ಕೂಡ ಯಾರಾದರೂ ಅತಿಯಾಗಿ ದೈಹಿಕವಾದರೆ ಹಂದಿ ಥರ ಇದ್ದಾರೆ ಅಂತೀರಿ ಅಲ್ವಾ? ಯಾಕಂದರೆ ಹಂದಿ ಅತಿ ಭೌತಿಕತೆಯ ಪ್ರತೀಕ. ಹಾಗಾಗಿ ಅವನು ಹೇಳಿದ, ಮೊದಲನೇ ಸಸ್ತನಿ ಕಾಡು ಹಂದಿ ಅಥವಾ ಹಂದಿ, ಮುಂದಿಂದೇನು? ನರಸಿಂಹ, ಅರ್ಧ ಮನುಷ್ಯ ಅರ್ಧ ಪ್ರಾಣಿ. ನಂತರದ್ದು ವಾಮನ, ಕುಬ್ಜ ಮನುಷ್ಯ. ಮುಂದಿನದ್ದು ಪರಶುರಾಮ, ದೈಹಿಕವಾಗಿ ಪೂರ್ಣ ಮನುಷ್ಯ, ಆದರೆ ಭಾವನೆಗಳಲ್ಲಿ ಅಸ್ಥಿರ. ಎಷ್ಟು ಅಂದರೆ ತನ್ನದೇ ತಾಯಿ ತಲೆ ಕಡಿಯುವಷ್ಟು. ಮುಂದಿಂದು ರಾಮ, ಶಾಂತಿಯುತ ಮನುಷ್ಯ. ಮುಂದಿಂದು ಕೃಷ್ಣ, ಪ್ರೇಮಭರಿತ ಮನುಷ್ಯ. ಮುಂದಿನದ್ದು ಬುದ್ಧ, ಧ್ಯಾನಸ್ಥ ಮನುಷ್ಯ. ಮುಂದಿನವನು ನಿಗೂಢ ಜ್ಞಾನ ಹೊಂದಿರೋವನು. ಎಲ್ಲರೂ ಅದು ನಾನು ಅಂತ ಹೇಳ್ಕೋತಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಈ 10 ವ್ಯಕ್ತಿಗಳಲ್ಲ.
ಆ ವ್ಯಕ್ತಿಗಳು ನಾವು ನೋಡುತ್ತಿರೋ ಆ ಗುಣಗಳ ಪ್ರತೀಕ ಅಷ್ಟೇ. ಜೀವ ಜಗತ್ತು ವಿಕಾಸ ಹೊಂದಿದ್ದು ಹೀಗೆ, ಇದು ನನ್ನ ನಂಬಿ, ಡಾರ್ವಿನ್ನ ವಿಕಾಸ ಸಿದ್ಧಾಂತಕ್ಕೆ ಪೂರ್ತಿ ಸರಿಸಮನಾಗಿದೆ. ಇದು 15,000 ವರ್ಷಗಳ ಹಿಂದೆ ಆದಿಯೋಗಿ ಡಾರ್ವಿನ್ ತರಹ ಯಾವುದೋ ದ್ವೀಪಕ್ಕೆ ಹೋಗಿ ನೋಡಿದ್ದಲ್ಲ, ಮೈಕ್ರೋಸ್ಕೋಪ್ನಲ್ಲೇನೂ ನೋಡಿದ್ದಲ್ಲ. ಅವನ ಕಣ್ಣು ಮುಚ್ಚಿ ಕುಳಿತ, ತನ್ನೊಳಗೆ ಸಾಕಷ್ಟು ಆಳಕ್ಕೆ ಹೋದರೆ ಇದರಲ್ಲಿ ವಿಕಾಸಾತ್ಮಕ ನೆನಪು ಇದೆ ಅಂತ ಅವನು ನೋಡಿದ. ವಿಕಾಸಾತ್ಮಕ ನೆನಪು ಇಲ್ಲದಿದ್ದರೆ, ಉದಾಹರಣೆಗೆ ನೀವೊಬ್ಬ ಗಂಡಸು, ನೀವೊಂದು ಕಲ್ಲಂಗಡಿ ಹಣ್ಣು ತಿಂದ್ರಿ, ಸ್ವಲ್ಪ ಹೊತ್ತಲ್ಲೇ ಅದು ಗಂಡಸಾಗುತ್ತೆ ಅಲ್ವಾ? ಅದೇ ನೀವು ಹೆಂಗಸರು, ಕಲ್ಲಂಗಡಿ ಹಣ್ಣು ತಿಂದರೆ ಅದು ಹೆಂಗಸಾಗುತ್ತೆ, ಹಸು ಅದನ್ನೇ ತಿಂದರೆ ಅದು ಹಸುವಾಗುತ್ತೆ. ಇದಾಗುತ್ತಿರೋದು ಯಾಕಂದ್ರೆ ಇಲ್ಲಿ ವಿಕಾಸಾತ್ಮಕ ನೆನಪು ಮತ್ತು ವಂಶವಾಹಿ ನೆನಪುಗಳಿವೆ. ವಿಕಾಸಾತ್ಮಕ ನೆನಪು ನಿರ್ಧರಿಸುತ್ತೆ ನೀವು ಮಾನವ ರೂಪವನ್ನೇ ತಗೋತೀರಿ ಅಂತ. ನೀವು ಯಾವುದೇ ಕಲ್ಲಂಗಡಿ ಹಣ್ಣು ತಿಂದರೂ ಹಸುವಾಗಿ ಬದಲಾಗಲ್ಲ, ಅಂಥ ಗೊಂದಲ ಯಾವತ್ತೂ ಆಗಲ್ಲ, ಸರಿನಾ? ಮತ್ತೆ ವಂಶವಾಹಿ ನೆನಪಿದೆ, ಅದು ಸ್ಪಷ್ಟವಾಗಿ ಹೇಳುತ್ತೆ ಇದು ಹೆಂಗಸಿನ ಶರೀರ, ನೀವೇನೇ ತಿಂದರೂ ಅದು ಹೆಂಗಸಾಗುತ್ತೆ, ಗಂಡಸಾಗಲ್ಲ. ವಂಶವಾಹಿ ನೆನಪು ಕೆಲಸ ಮಾಡ್ತಿದೆ. ಜನರು ಜೆನೆಟಿಕ್ ಇಂಜಿನಿಯರಿಂಗ್ ವಿರುದ್ಧ ಗಲಾಟೆ ಮಾಡ್ತಿರೋದು ಈ ಕಾರಣಕ್ಕಾಗೇನೆ. ಗಿಡ ಮತ್ತು ಪ್ರಾಣಿಗಳ ವಂಶವಾಹಿ ನೆನಪಲ್ಲಿ ಮೂಗು ತೋರಿಸಿದರೆ ಮುಂದಿನವರು ನೀವೇ. ನಿಮಗೆ ಗೊತ್ತಿಲ್ಲ, ಅವರೇನೋ ತಪ್ಪು ಮಾಡಿದರೆ ನೀವು ಮತ್ತೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಆಗ್ತೀರೇನೋ, ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಜೆನೆಟಿಕ್ ಇಂಜಿನಿಯರಿಂಗ್ ವಿರುದ್ಧ ಗಲಾಟೆ. ಒಮ್ಮೆ ತಳಪಾಯವನ್ನು ಹಾಳು ಮಾಡಿದರೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಅದು ನಮಗೆ ಪೂರ್ತಿ ಅರ್ಥ ಆಗಿಲ್ಲ. ಆದಿಯೋಗಿ ತನ್ನ ವಿಕಾಸಾತ್ಮಕ ನೆನಪನ್ನು ನೋಡಿ ಹೇಳಿದ, ಮೊದಲು ನಾವು ಮೀನು ಆಗಿದ್ವಿ, ನಂತರ ಇದು ಇದು ಅಂತ, ಈಗ ಇಲ್ಲಿದ್ದೀರಿ. ನೀವೀಗ ಈ ಮನುಷ್ಯ ರೂಪವನ್ನು ಹೊಂದಿದ್ದೀರಿ. ಇಲ್ಲಿಂದ ಮುಂದೆ ವಿಕಾಸ ಹೊಂದಬೇಕಂದ್ರೆ ನೀವು ಪ್ರಜ್ಞಾಪೂರ್ವಕವಾಗಷ್ಟೇ ವಿಕಾಸವಾಗಬಹುದು. ನಿಮ್ಮ ಭೌತಿಕ ವಿಕಾಸ ಮುಕ್ತಾಯವಾಗಿದೆ. ನಿಮ್ಮ ಭೌತಿಕ ವಿಕಾಸ ಏಕೆ ಮುಕ್ತಾಯವಾಗಿದೆ ಅನ್ನೋದಕ್ಕೆ ಗಣಿತದ ಲೆಕ್ಕಾಚಾರಗಳಿವೆ. ಅದರಲ್ಲಿ ಅನೇಕ ಅಂಶಗಳಿವೆ. ಗಣಿತ ಎಲ್ಲ ಈಗ ಬೇಡ, ಕೆಲವರು ಹೀಗಂದ್ರು ನಮಗೆ ಗಣಿತ ಬೇಡ ಅಂತ. ಆದರೆ ಗಣಿತ ಇಲ್ಲದೆ ಯೋಗ ಇಲ್ಲ. ಸರಳವಾಗಿ ಹೇಳಬೇಕಂದ್ರೆ ನೀವೀಗ ಏನಾಗಿದ್ದೀರೋ ಅದು ಒಂದು ಪರಿಣಾಮ ಅಷ್ಟೆ. ಅದು ನೀವು ಹೊತ್ತಿರೋ ಹಲವು ರೀತಿಯ ನೆನಪುಗಳ ಒಂದು ಸಂಕೀರ್ಣ ಮಿಶ್ರಣದ ಒಂದು ಪರಿಣಾಮ. ನಿಮಗೆ ಈ ದೇಹ ಇರೋದು ವಿಕಾಸಾತ್ಮಕ ಮತ್ತು ವಂಶವಾಹಿ ನೆನಪುಗಳಿಂದಾಗಿ. ನಿಮಗೆ ಇದು ಇಷ್ಟ ಅದು ಇಷ್ಟ ಇಲ್ಲ, ಇದು ಏಕೆಂದರೆ ಹಲವು ಪದರಗಳ ನೆನಪುಗಳಿವೆ. ಪ್ರಜ್ಞಾರಹಿತ, ಸುಪ್ತ ಪ್ರಜ್ಞೆ, ಕರ್ಮ ಇತ್ಯಾದಿ. ನಿಮಗೆ ಅದರ ಮೇಲೆ ನಿಯಂತ್ರಣ ಇಲ್ಲ, ನಿಮ್ಮ ಬಹುತೇಕ ಇಷ್ಟಾನಿಷ್ಟಗಳ ಮೇಲೆ. ಅದನ್ನು ಮೀರೋದಕ್ಕೆ ಸಾಧನೆ ಮಾಡಬೇಕು, ಏಕೆಂದರೆ ನೆನಪುಗಳೇ ನಿಮ್ಮ ಬಗ್ಗೆ ಎಲ್ಲಾನೂ ನಿರ್ಧರಿಸ್ತಿದೆ. ಹಾಗಾಗಿ ವಿಕಾಸ ಅಂದಾಗ ನಾವು ಮಾತಾಡುತ್ತಿರೋದು ನೆನಪಿನ ಆಟದ ಬಗ್ಗೆ, ಅನುಭವದ ರಚನೆ ಬೆಳೆದು ಅನೇಕ ಹಂತಗಳನ್ನು ತಲುಪೋ ಬಗ್ಗೆ. ಹಾಗಾಗಿ ಆದಿಯೋಗಿ ಹೇಳಿದ, ನೀವು ಸಾಧನೆ ಮಾಡೋದಕ್ಕೆ ಸಿದ್ಧರಿದ್ದರೆ ನಿಮ್ಮನ್ನು ಮಿತಗೊಳಿಸೋ ಎಲ್ಲವನ್ನೂ ಮೀರಬಹುದು, ಆದರೆ ನಿಮ್ಮ ಭೌತಿಕ ದೇಹ ಇನ್ನು ಮುಂದೆ ವಿಕಾಸವಾಗಲ್ಲ. ಏಕೆಂದರೆ ಈ ಸೌರವ್ಯೂಹದಲ್ಲಿ, ಇದನ್ನು ಹೇಳಿದ, ಸೌರವ್ಯೂಹದಲ್ಲಿ ಮಹತ್ತಾದ ಬದಲಾವಣೆ ಆದ ಹೊರತು ಇನ್ನು ಮುಂದೆ ನಿಮಗೆ ಭೌತಿಕ ವಿಕಾಸ ಸಾಧ್ಯವಿಲ್ಲ. ಅವರು ಸಹಜವಾಗಿ ಕೇಳಿದರು, ನೀನಿಷ್ಟು ಗ್ರಹಿಸಿದೀಯ, ನಮ್ಮ ಮೆದುಳು ಕಷ್ಟಪಡ್ತಿದೆ, ಇದನ್ನು ಸ್ವಲ್ಪ ದೊಡ್ಡದು ಮಾಡಬಹುದಾ? ಅವನು ಇಲ್ಲ ಅಂದ. ಇವತ್ತು ನರವಿಜ್ಞಾನಿಗಳು ಹೇಳುತ್ತಿದ್ದಾರೆ, ನಿಮ್ಮ ಮೆದುಳು ದೇಹದಲ್ಲಿ ಉತ್ಪತ್ತಿಯಾಗೋ 20% ಶಕ್ತಿಯನ್ನು ಬಳಸುತ್ತೆ. ಅದು ಇಷ್ಟೇ ಇದ್ರೂ, ಕ್ಷಮಿಸಿ, ಸಣ್ಣದಾಯಿತು ಅನಿಸುತ್ತೆ, ಅದು ಇಷ್ಟೇ ಇದೆ, ಭಾರನೂ ಇಲ್ಲ, ಏಕೆಂದರೆ ಅದು ಬಹುತೇಕ ಗಾಳಿ. ಆದರೂ ಅದು ದೇಹದಲ್ಲಿ ಉತ್ಪತ್ತಿಯಾಗೋ ಶಕ್ತಿಯ 20% ಅನ್ನು ಬಳಸುತ್ತೆ. ಉಳಿದ ದೇಹ
ಇಷ್ಟು ದೊಡ್ಡದಿದ್ರೂ ಉಳಿದ 80% ಬಳಸುತ್ತೆ. ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ಮೆದುಳಿನ ಗಾತ್ರ ಹೆಚ್ಚಿಸಿದರೆ ಆ ಮೆದುಳಿಗೆ ಬೇಕಿರೋ ಶಕ್ತಿಯ ಪ್ರಮಾಣವನ್ನು ದೇಹಕ್ಕೆ ಭರಿಸಲಿಕ್ಕಾಗಲ್ಲ. ಹಾಗಾಗಿ ಮೆದುಳಿನ ಗಾತ್ರ ಹೆಚ್ಚಿಸೋದಿಕ್ಕಾಗಲ್ಲ. ಬುದ್ಧಿಶಕ್ತಿ ಹೆಚ್ಚಿಸೋದಕ್ಕೆ ಇನ್ನೊಂದು ದಾರಿ ಅಂದರೆ ಹೆಚ್ಚು ನರಕೋಶಗಳನ್ನು ಹೊಂದೋದು. ಆಗ ಬುದ್ಧಿಶಕ್ತಿ ಹೆಚ್ಚಬಹುದೇನೋ, ಆದರೆ ಅವುಗಳ ಕ್ರಾಸ್ ಕನೆಕ್ಷನ್ ಹೆಚ್ಚಾಗಿ ಬಹಳ ಗೋಜಲಾಗುತ್ತೆ ಮತ್ತು ನಿಮಗೆ ಸುಮ್ಮನೆ ಕೂರೋದಿಕ್ಕಾಗಲ್ಲ. ನಿಮ್ಮ ಮನೆಯಲ್ಲಿ ಇಂತಹ ಮಕ್ಕಳಿರಬಹುದು, ಬಹಳ ಪ್ರಕ್ಷುಬ್ಧ ಬುದ್ಧಿವಂತರು, ಆದರೆ ಚದುರಿ ಹೋಗಿರ್ತಾರೆ. ಯಾಕಂದರೆ ಅವರ ಮೆದುಳಲ್ಲಿ ಹೆಚ್ಚು ನರಕೋಶಗಳಿವೆ. ಅವರನ್ನು ಡಾಕ್ಟರ್ ಬಳಿ ಕರ್ಕೊಂಡು ಹೋದರೆ ಏನೇನೋ ವಿಚಿತ್ರ ಹೆಸರು ಕೊಡ್ತಾರೆ. ADD, ADY, XYZ, something, MNOP. ಇಲ್ಲ ಇಲ್ಲ, ಅವರಿಗೆ ಮದ್ದು ಕೊಡಬಾರದು. ಆ ಥರದ ಮಕ್ಕಳಿದ್ದರೆ ಏನು ಮಾಡಬೇಕಂದ್ರೆ ಅವರು ಪ್ರಕೃತಿಯಲ್ಲಿ ನಡೆದಾಡೋ ಹಾಗೆ ಮಾಡಬೇಕು. 3 ದಿನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ, ನೀರಿನಲ್ಲಿ ಈಜಿಸಿ, ಪ್ರಕೃತಿಗೆ ಒಡ್ಡಿ, ಬಹಳ ದೈಹಿಕ ಚಟುವಟಿಕೆ ಕೊಡಿ. ದೇಹ ತನ್ನನ್ನು ಮ್ಯಾನೇಜ್ ಮಾಡುತ್ತೆ, ಹೆಚ್ಚಾಗಿರೋ ನರಕೋಶಗಳನ್ನು ತೆಗೆದು ಬಿಡುತ್ತೆ, ತಾನಾಗೆ ಒಂದು ಸ್ಥಿಮಿತಕ್ಕೆ ಬರುತ್ತೆ. ಮದ್ದು ಕೊಟ್ಟರೆ ನೋಡಿ, ನೀವು ಸೇವಿಸೋ ಯಾವುದೇ ಮದ್ದಿಗೆ ನಿರ್ದಿಷ್ಟ ಅಂಗಾಂಗಕ್ಕೆ ಹೋಗೋ ಬುದ್ಧಿಶಕ್ತಿ ಇಲ್ಲ, ಅದು ಎಲ್ಲ ಕಡೆ ಹೋಗುತ್ತೆ. ಅವರಿಗೆ ಮೆದುಳಿನ ಒಂದು ಭಾಗವನ್ನಷ್ಟೇ ಮಂಕಾಗಿಸೋದಿಕ್ಕೆ ಆಗಲ್ಲ, ಇಡೀ ಮೆದುಳನ್ನು, ಇಡೀ ದೇಹವನ್ನು ಮಂಕು ಮಾಡ್ತಾರೆ. ಯಾರಿಗೋ ಔಷಧ ಮಾರೋ ತವಕ ಇರೋದಿಕ್ಕೆ ನೀವು ಮಗುವಿನ ಜೀವನವನ್ನು ಮೊದಲೇ ನಾಶ ಮಾಡ್ತೀರಿ. ಇರಲಿ. ಸೊ ಹೀ ಆಫರ್ಡ್ ದಿಸ್ ಡೈಮೆನ್ಷನ್ ದಟ್ ಇಫ್ ಯು ವಿಲ್ಲಿಂಗ್ ಟು ಸ್ಟ್ರೈವ್ ಯು ಕ್ಯಾನ್ ಟ್ರಾನ್ಸೆಂಡ್ ಆಲ್ ಲಿಮಿಟೇಷನ್ಸ್. ಆದಿಯೋಗಿ ನಮಗೆ ನೀಡಿದ ಕೊಡುಗೆ ಏನೆಂದರೆ ಪ್ರಕೃತಿ ನಮಗೆ ಏನೇ ಮಿತಿಗಳನ್ನು ನಿಗದಿಪಡಿಸಿದ್ರೂ ಸಾಧನೆಗೆ ಸಿದ್ಧರಿದ್ದರೆ ನೀವು ಅವೆಲ್ಲವನ್ನು ಮೀರಬಹುದು ಅನ್ನೋದು. ಆದಿಯೋಗಿ ಅವರಿಗೆ ಇದನ್ನು ಹೇಳಿ ಅವರು ತಮ್ಮ ಸದ್ಯದ ಮಿತಿಗಳನ್ನು ಮೀರೋದಿಕ್ಕೆ ಅವರಿಗೆ ವಿಧಾನಗಳನ್ನು ದಯಪಾಲಿಸಿದ. ನಾವಿರೋದೇ ಹೀಗೆ ಅಂತ ಜನ ನಂಬುತ್ತಾರೆ, ಈಗಲೂ ಕೂಡ ಅಲ್ವಾ? ನಾವಿರೋದೇ ಹೀಗೆ. ಇಲ್ಲ ಇಲ್ಲ, ನೀವಿರೋದು ಹೀಗಲ್ಲ. ದುರದೃಷ್ಟವಶಾತ್ ನಿಮ್ಮನ್ನು ನೀವು ಹೀಗೆ ಮಾಡಿಕೊಂಡಿದ್ದೀರಿ. ಆದರೆ ಹಲವು ರೀತಿಗಳಲ್ಲಿ ನೀವು ಹೆಚ್ಚು ಹೆಚ್ಚು ಉತ್ತಮರಾಗಬಹುದು. ಇದನ್ನು ನೀವು ನೋಡಿಲ್ವಾ? ಒಂದೇ ದಿನದಲ್ಲಿ ಕೆಲವೊಮ್ಮೆ ಅದ್ಭುತವಾಗಿರ್ತೀರಿ, ಕೆಲವೊಮ್ಮೆ ಅಸಹ್ಯವಾಗಿರ್ತೀರಿ. ಹಲೋ, ಎಷ್ಟೊಂದು ಅಸಹ್ಯ ಜನರು. ಏನು ಹೇಳ್ತಿದ್ದೀನಂದರೆ ನೀವು ಯಾವಾಗಲೂ ನನಗೆ ಹಾಗಾಯಿತು ಅಂದ್ಕೋತೀರಿ. ಇಲ್ಲ, ನಿಮ್ಮನ್ನು ನೀವು ಅದ್ಭುತವಾಗಿಸಬಹುದು ಅಥವಾ ಅಸಹ್ಯವಾಗಿಸಬಹುದು ಅಲ್ವಾ? ನೀವು ಮಿತಿಗಳಲ್ಲಿರಬಹುದು ಅಥವಾ ಮಿತಿಗಳನ್ನು ಮೀರಬಹುದು. ಅವನು ಇದನ್ನು ಮೊದಲ ಬಾರಿಗೆ ಮಾನವರಿಗೆ ಮನವರಿಕೆ ಮಾಡಿ ನಂತರ ವಿವರಿಸಿದ. ಕಾಲಾಂತರದಲ್ಲಿ ಭೂಮಿಯ ಪ್ರತಿಯೊಂದು ಜೀವಿಯು ತನ್ನ ಮಿತಿಗಳನ್ನು ಮೀರಿ ಹೇಗೆ ಬೆಳೆದಿದೆ ಅಂತ. ಅಂದರೆ ಅವನು ವಿಕಾಸದ ಸಿದ್ಧಾಂತವನ್ನು 15,000 ವರ್ಷಕ್ಕೂ ಮುಂಚೆ ಪ್ರತಿಪಾದಿಸಿದ.